लक्ष्मी बारम्मा बारम्मा लक्ष्मी बारम्मा। एग्जाम फीस 3000 ಅದರ ಜೊತೆಗೆ ಈ ಸೆಮಿಸ್ಟರ್ ನಂದಿನ 7000 ಬಾಕಿ ಇದೆ ಎರಡು ಸೇರಿ ಕಟ್ಟಬೇಕು ಕಣೆ ಫೀಸಾ ಮತ್ತೆ ಸುಳ್ಳು ಹೇಳ್ತಿದ್ಯಾ ಪೂಜಾ ಯಾವ ಫೀಸು ಬಾಕಿ ಇಲ್ಲ ಪೂಜಾ ನನಗೆ ನೆನಪಿದೆ ನಾನು ಎಲ್ಲಾನು ಪುಸ್ತಕದಲ್ಲಿ ಬರೆದಿಟ್ಟಿದ್ದೀನಿ ಈಗ ನೀನು ಸುಳ್ಳು ಲೆಕ್ಕ ಹೇಳಿ 10000 ಕೇಳಿದ್ರೆ ನನ್ನ ಕೈಲಿ ಕೊಡಕಾಗಲ್ಲ ಎಕ್ಸಾಮ್ ಗೆ ಅಂತ 3000 ಕೊಡಬಹುದು ಬೇಕಾದ್ರೆ ನಾನು ದೊಡ್ಡಪ್ಪನತ್ರ ಮಾತಾಡ್ತೀನಿ ಅಯ್ಯೋ ಈ ಅಪ್ಪ ಕಾಸೆ ಬಿಚ್ಚತಿಲ್ಲ ನೀನೇ ಕೊಟ್ಬಿಡು ತಗೊಂಡು ಹೋಗ್ತೀನಿ ನನ್ನ ಹತ್ರ ಎಲ್ಲಿದೆ ದುಡ್ಡು ಎರಡು ದಿನ ಟೈಮ್ ಕೊಡು ಅಂಗಡಿ ವ್ಯಾಪಾರದಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಯ್ಯೋ ಏನೇ ಹಿಂಗ ಅಂತ್ಯಾ ಇಷ್ಟ ದೊಡ್ಡ ಮನೆ ಸೊಸೆ ನೀನು ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಹೆಂಗೆ ನಿನ್ನ ಗಂಡನ ಹತ್ರ ಕೇಳ್ಕೊಡು ನೀನು ಅವರ ಹೆಂಡತಿ ಈ ಮನೆ ದುಡ್ಡಲ್ಲಿ ನಿನಗೂ ಹಕ್ಕು ಇದೆ ಏನಂದೆ ಪೂಜಾ ನಿನ್ನ ಗಂಡನ ಹತ್ರ ಒಂದು 10000 ಕೊಡ್ಸು ಅಂತ ಹೇಳ್ದೆ ಮೇಡಂ ತಗೋ ಈ ನೀರಲ್ಲ ತಗೊಂಡು ನನ್ನ ತಲೆ ಮೇಲೆ ಸುರಿ मैडम सॉरी अंडे अयो मैडम इद आइस नीर अल्वा ई तण्णगिरो नीरना तला मेल सुरकोंड्रे गति एनु मैडम हागेला माडबेडी मैडम ननगे लेक्चर कोड्तिदिया सुम्मने हेळदष्ट माडु एल्ला नीर सुरी ओंद तट्टु ओडिबारदु सुरी मैडम एनेनो माड्कोबेडि मैडम दोड्डम्मवरु गोत्तादरे नन्न सिगदाक बिडतारे मंजुला सुम्मनी तले कट्टिद्रे मोदलु होगि आंटीन कर्कोंडु बन्नि ದೊಡ್ಡ ಮೇಡಂ ಮನೆಯಲ್ಲಿ ಇಲ್ಲ ಸರ್ ಫೋನ್ ಮಾಡಿ ಕರೆಸ್ರಿ ಈ ತರ ಎಲ್ಲ ಡ್ರಾಮಾ ಮಾಡ್ತಿದಾಳೆ ಅಂತ ಹೇಳಿ ಆಂಟಿಗೆ ಮಾಮ್ ಬಂದ್ರು ನನಗೇನ್ ಭಯ ಇಲ್ಲ ಫೈನ್ ನೀವು ಯಾರು ಸುರಿಬೇಡಿ ನನಗೇನ್ ಕೈ ಇಲ್ವಾ ನಾನೇ ಸುರ್ಕೋತೀನಿ ನನ್ನನ್ನ ಯಾರು ತಡೆಯೋದಿಕ್ಕಾಗಲ್ಲ ಸರಿ ಸುರ್ಕೋ ನಾನು ಹೋಗ್ತಿದೀನಿ सुम्ने होग बिडो इदक्केल्ला करगद्रे अवळु जास्ती नाटक माड्ताळे हुच्चुच्चा मत हिंसा कीर्ति कीर्ति कीर्ति
ಮಂಜುಳಾ 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 ಹಾಲಲ್ಲಿರು ಅಂದ್ರೆ ಇಲ್ಲಿ ಹೋಗ್ಲಿ ಇವಳು ನನ್ನ ರೂಮ್ಗೆ ಏನಾದ್ರೂ ಹೋಗಿರ್ಬೋದಾ ಪೂಜಾ ಪೂಜಾ ನೀನು ಅಲ್ಲೇನು ಮಾಡ್ತಿದ್ದೆ ಅದು 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 ವಿಧಿ ರೂಮು ಅಲ್ಲಿಗೆಲ್ಲ ಹೋಗಬೇಡ ಅವಳಿಗೆ ಇಷ್ಟ ಆಗಲ್ಲ ಓ ಸಾರಿ ನಾನೇನೋ ನಿನ್ನ ರೂಮ್ ಅನ್ಕೊಂಡು ಹೋದೆ ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲ ರೂಮು ಒಂದೇ ತರ ಕಾಣಿಸುತ್ತೆ ಸರಿ ನೀನು ನನಗೆ ದುಡ್ಡು ಯಾವಾಗ ಕೊಡ್ತೀಯಾ ಹೇಳು ನಾನು ಹೋಗಬೇಕು ಟೈಮ್ ಆಗುತ್ತೆ ಹೇಳಿದ್ನಲ್ಲ ದೊಡ್ಡಪ್ಪನ ಹತ್ರ ಮಾತಾಡ್ತೀನಿ ಆದರೆ 10,000 ಎಲ್ಲ ಕೊಡಕಾಗಲ್ಲ ಏನೋ ಒಂದು ಮಾಡು ಜೂಸ್ ತಗೋ ನಿಧಾನ ನಿಧಾನ ಯಾಕೆ ಇಷ್ಟು ಅರ್ಜೆಂಟು ಟೈಮ್ ಆಯ್ತು ನಾನು ಇನ್ನು ಹೊರಡ್ತೀನಿ ಪೂಜಾ ನಿಂತ್ಕೋ ಏನೇ ಇದು ಅದು ವಿಧಿದಲ್ವಾ ಹಾ ವಿಧಿದೆ ಇದನ್ನ ನೀನೆಲ್ಲಿ ತಗೊಂಡು ಹೋಗ್ತಿದ್ಯಾ ಅಲ್ಲ ಇದನ್ನ ಅವಳು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ಲು ಅವಳು ಬೇಡವೇನೋ ಅಂತ ನಾನು ತಗೊಂಡೆ ಏನೇ ಮಾತಾಡ್ತಿದ್ಯಾ ನೀನು ಅಲ್ಲ ಈ ತರದ ಅವಳತ್ರ ಎಷ್ಟಿರಲ್ಲ ಒಂದು 200 300 ರೂಪಾಯಿ ಕೊಟ್ರೆ ಇಂತದ್ ಬೇಜಾನ್ ಬರುತ್ತೆ ಅವಳಿಗೆ ಇದೆಲ್ಲ ಮ್ಯಾಟರ್ ಅಲ್ಲ ಅದಕ್ಕೆ ಎತ್ತುಕೊಂಡೆ 200 ರೂಪಾಯಿ ಏನು ತಮಾಷೆ ಮಾಡ್ತಿದ್ಯಾ ಏನಿಲ್ಲ ಅಂದ್ರೂ ಇದಕ್ಕೆ 3 ರಿಂದ 4 ಲಕ್ಷ ಆಗುತ್ತೆ ಏನು 3 ಲಕ್ಷನಾ ಅಂದ್ರೆ ಇದು ಡೈಮಂಡಾ ಡೈಮಂಡಾ ಅಂತ ಶಾಕ್ ಆಗ್ತಿದ್ಯಾ ನಿನಗೆ ಗೊತ್ತಿಲ್ವಾ ಇದು ಡೈಮಂಡ್ ಅಂತ ಅಯ್ಯೋ ನಿಜವಾಗ್ಲೂ ಗೊತ್ತಿರಲಿಲ್ಲ ಕಣೆ ಯಾವುದೋ ಆರ್ಟಿಫಿಷಿಯಲ್ ಅಂತ ತಂದೆ ಇಲ್ಲ ಅಂದಿದ್ರೆ ದೇವರಾಣೆ ಮುಟ್ತಿರಲಿಲ್ಲ ಸ್ವೇರ್ ಪೂಜನ ನೀನು ದಡ್ಡಿ ಅನ್ಕೊಂಡಿದ್ಯಾ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ನೀನು ಹೀಗೆಲ್ಲ ಸಿಕ್ಕಾಕೊಂಡಿದ್ಯಾ ಎಷ್ಟೆಲ್ಲ ನಾಟಕ ಮಾಡ್ತೀಯಾ ಅಂತ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಕ್ಕೆ ಸಾಧ್ಯ ಇಲ್ಲ ಪೂಜಾ ಏನೇ ಈ ತರ ಎಲ್ಲ ಮಾತಾಡ್ತೀಯಾ ಏನೋ ಇಷ್ಟ ಆಯ್ತು ತಗೊಂಡೆ ಹಾಗೆ ಹೇಳ್ದೆ ಕೇಳ್ದೆ ತಗೊಳ್ಳೋದಕ್ಕೆ ಇದೇನ್ ನಾನು ಹೊಲಿಗೆ ಮಿಷಿನ್ ಮೇಲೆ ಇಟ್ಟಿರೋ ದುಡ್ಡು ಅಲ್ಲ ಪೂಜಾ ಅಲ್ಲ ಆದ್ರೂ ಪರವಾಗಿಲ್ಲ ಅದು ನಮ್ಮನೆ ನೀನಲ್ಲಿ ಎತ್ಕೊಂಡ್ರು ಆಯ್ತು ಸರಿ ಅಂತ ಸುಮ್ಮನೆ ಇರ್ತಿದ್ದೆ ಆದ್ರೆ ಇಲ್ಲೂ ಅದೇ ಬುದ್ಧಿ ತೋರಿಸಿದ್ರೆ ನಾನು ಸುಮ್ಮನೆ ಇರಲ್ಲ ನೋಡು ನನಗೆ ಲೆಕ್ಚರ್ ಕೊಡ್ಬೇಡ ನೀನು ವಿಧಿ ಹತ್ರ ಈ ತರದೆಲ್ಲ ಎಷ್ಟಿದ್ಯೋ ಏನೋ ಇದು ಮಿಸ್ ಆದ್ರೆ ಬಿಡು ಎಲ್ಲೋ ಹೋಗಿದೆ ಅಂತ ಸುಮ್ಮನೆ ಆಗ್ತಾಳೆ ನೀನು ನೋಡೇ ಇಲ್ಲ ಅಂತ ಸುಮ್ಮನಾಗು ನಿನಗೆ ನಾಚಿಕೆನೆ ಆಗಲ್ವ ಪೂಜಾ ದೊಡ್ಡಪ್ಪ ಸಾಕಿರೋ ಮಕ್ಕಳಾಗಿ ನಾವು ಹೇಗಿರ್ಬೇಕು ಅವ್ರ ಬೀಗ್ರ ಮನೇಲಿ ನೀರ್ ಕುಡಿಯೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಂತದ್ರಲ್ಲಿ ನೀನ್ ಹೀಗ್ ಕದ್ದು ತಗೊಂಡು ಹೋಗ್ತಿದ್ಯಲ್ಲ ದೊಡ್ಡಪ್ಪಂಗೇನಾದ್ರೂ ಗೊತ್ತಾದ್ರೆ ಹೇಗಾಗ್ಬೇಡ ಹಾಗಿದ್ರೆ ನೀನು ಒಂದ್ ಇಂಥದೇ ಕೊಡ್ಸು ನೋಡೋಣ ನಿನ್ ಕೈಲಾದ್ರೆ ಕೈಲಾಗೋ ಮಾತೆಲ್ಲ ಬೇಡ ಪೂಜಾ ನಿನ್ ಅಕ್ಕ ಆಗಿ ಏನೇನ್ ಕೊಡ್ಬೇಕೋ ಅದನ್ನೆಲ್ಲ ಶಕ್ತಿ ಮೀರಿ ಕೊಟ್ಟಿದ್ದೀನಿ ಕಂಡೋರ್ ವಸ್ತು ಎತ್ಕೊಂಡ್ ಬಂದಿರೋದಲ್ದೆ ಈ ತರ ವಾದ ಮಾಡ್ಬೇಡ ನನ್ನ ಹತ್ರ ಅದ್ ನನ್ಗೂ ಚೆನ್ನಾಗಿರಲ್ಲ ನಿಂಗೂ ಚೆನ್ನಾಗಿರಲ್ಲ ಸುಮ್ನೆ ಅದನ್ನ ಇಲ್ಲಿ ಇಟ್ಬಿಟ್ಟು ಹೋಗು ಪೂಜಾ ತುಂಬಾ ಬದ್ಲಾಗಿದ್ಯಾ ಕಣೆ ದೊಡ್ಡ ಮನೆ ಸೇರ್ಕೊಂಡು ಎಷ್ಟು ಮಾತಾಡಕ್ ಕಲ್ತಿದ್ಯಾ ನೋಡು ನೀನ್ ಕಳ್ತನ ಮಾಡಿದ್ರೆ ಚಿಕ್ಕ ಮನೇಲಿದ್ರು ನಾನು ಹೀಗೆ ಮಾತಾಡೋದು ಮರ್ಯಾದೆಯಿಂದ ಅದನ್ನ ಎಲ್ ತೆಗ್ದೋ ಅಲ್ಲೇ ಇಟ್ಬಿಟ್ಟು ಹೋಗು ಇಡಲ್ಲ ಕಣೆ ಏನೇ ಮಾಡ್ತೀಯಾ ಅತ್ತೇನ್ ಕರಿತೀನಿ ಗೊತ್ತು ಅತ್ತೆನ ಕರೆದು ವಿಷಯ ದೊಡ್ಡದ್ ಮಾಡಿದ್ರೆ ನಿನ್ ಜೊತೆ ನನ್ನ ಮರ್ಯಾದೆನೂ ಹೋಗುತ್ತೆ ಆಮೇಲೆ ನಮ್ಮನೆಯಿಂದ ಯಾರೇ ಬಂದ್ರು ಅವ್ರನ್ನ ಕಳ್ಳರ ತರಾನೆ ನೋಡ್ತಾರೆ ಹಾಗಾಗೋದ್ ನನ್ಗೆ ಇಷ್ಟ ಇಲ್ಲ ಸುಮ್ನೆ ಅದನ್ನ ಇಲ್ಲಿ ಕೊಟ್ಟು ಹೋಗು ಛೀ ನೀನು ಒಬ್ಳ ಅಕ್ಕನ ನೀನು ಆಸೆ ಪಟ್ಟು ತಗೊಂಡ್ರೆ ಅದನ್ನು ಕಿತ್ಕೋತಾಳೆ ತಗೋ ನಿನ್ ಎದೆ ಮೇಲೆ ಹಾಕೋ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲಿ ಹೋಯ್ತು 5 ಲಕ್ಷ ಕೊಟ್ಟಿದ್ದಾಳೆ ಅಮ್ಮ ಅದಕ್ಕೆ ಸಾಯಿಸೇ ಬಿಡ್ತಾಳೆ ನನ್ನ ಅವಳೆ ಕಳ್ತನ ಬೇರೆ ಕಲ್ತಿದ್ದಾಳೆ ಸಾಯಿಸೇ ಬಿಡ್ತೀನಿ ಅವಳನ್ನ ಗಂಗಾ ಗಂಗಾ ಅಮ್ಮ ಆಗ್ತಿಲ್ಲ ನಿನ್ ನಾಟ ಇರಿ ಇರಿ ಒಸಿ ತಡ್ಕೊಳ್ಳಿ ಸ್ವಲ್ಪ ಸುಧಾರಿಸ್ಕೋತೀನಿ ನೀವು ಕಿರ್ಚಿದ್ದು ಏಟ್ಗೆ ಎದ್ನೋ ಬಿಂದಂತ ಓಡ್ಕೊಂಡು ಬಂದ್ಬಿಟ್ಟೆ
ಈಗ ತಲೆ ತಿರುಗಿ ಬೀಳೋ ತರ ಆಗ್ತಿದೆ. ಜಸ್ಟ್ ಶಟ್ ಅಪ್.